ಕೋಲಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕೂಡ ಭರ್ಜರಿ ರಣತಂತ್ರವನ್ನ ರೂಪಿಸ್ತಾ ಇದೆ. ಚಿನ್ನದ ನಾಡಿನಲ್ಲಿ ಒಂದ್ ಕಡೆ ಸಿದ್ದು ಸ್ಪರ್ಧೆ ಕನ್ಫರ್ಮ್ ಆಗ್ತಾ ಇದ್ದಂತೆ ಜೆಡಿಎಸ್ ಕೂಡ ರಣತಂತ್ರವನ್ನ ರೂಪಿಸ್ತಾ ಇದೆ. ಕ್ಷೇತ್ರವನ್ನ ಕಳೆದುಕೊಂಡಿರುವ ಆಕ್ರೋಶದಲ್ಲಿ ಈಗ ಜೆಡಿಎಸ್ ಇದೆ. ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ ಸೇರುತ್ತಾ ಇದ್ದಾರೆ ಹಾಲಿ ಶಾಸಕ ಶ್ರೀನಿವಾಸ್ ಗೌಡ. ಸಿದ್ದರಾಮಯ್ಯಗಾಗಿ ಕ್ಷೇತ್ರವನ್ನ ತ್ಯಾಗ ಮಾಡಿದ್ದಾರೆ ಶ್ರೀನಿವಾಸ್ ಗೌಡ. ಒಂದೆಡೆ ಶ್ರೀನಿವಾಸ್ ಮೇಲಿನ ಸಿಟ್ಟು, ಹಾಗೆ ಮತ್ತೊಂದೆಡೆ ಸಿದ್ದು ಕಟ್ಟಿ ಹಾಕುವಂತ ತಂತ್ರವನ್ನ ಜೆಡಿಎಸ್ ಹೆಣಿತಾ ಇದೆ. ಈಗಾಗಲೇ ಕೋಲಾರದಿಂದ ಸಿದ್ದರಾಮಯ್ಯ ಅವರು ಸ್ಪರ್ಧೆಯನ್ನ ಮಾಡ್ತಾ ಇರುವಂತ ವಿಚಾರದಿಂದಾಗಿ ಜೆಡಿಎಸ್ ಕೂಡ ರಣತಂತ್ರವನ್ನ ಹೆಣಿತಾ ಇದೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ಕ್ಷೇತ್ರದಿಂದಲೇ ಕಣಕ್ಕೆ ಇಳಿಯೋದಾಗಿ ಈಗಾಗಲೇ ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಹಾಗಾಗಿ ಜೆಡಿಎಸ್ ಈಗ ಆ ಕ್ಷೇತ್ರವನ್ನ ಕಳೆದುಕೊಂಡಿದೆ. ಜೆಡಿಎಸ್ ನ ಹಾಲಿ ಶಾಸಕ ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು. ದಿನಕ್ಕೆ 9-10 ಸಾವಿರ ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು. ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆಗಿರುವಂತಹ ಶ್ರೀನಿವಾಸ್ ಗೌಡ ಅವರು ಕಾಂಗ್ರೆಸ್ ಗೆ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಲ್ಲಿ ಜೆಡಿಎಸ್ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಬೇಕು. ಹಾಗಾಗಿ ಯಾವ ರೀತಿಯ ತಂತ್ರಗಳನ್ನು ರೂಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜೆಡಿಎಸ್ ಈಗ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದೆ. ಈಗ ಸಿದ್ದು ಮಣಿಸುವುದಕ್ಕೆ ಜೆಡಿಎಸ್ ಅಂತೂ ಪ್ಲಾನ್ ಅನ್ನು ಮಾಡ್ಕೋತಾ ಇದೆ. ಮುಸ್ಲಿಂ ಸಮುದಾಯದ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುವುದಕ್ಕೆ ಜೆಡಿಎಸ್ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಕೋಲಾರ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನ ಹೊಂದಿದೆ ಮುಸ್ಲಿಂ ಸಮುದಾಯ. ಹಾಗಾಗಿ ಅಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವುದಕ್ಕೆ ಜೆಡಿಎಸ್ ಮುಂದಾಗಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಈಗಾಗಲೇ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಜೆಡಿಎಸ್ಗೆ ಯಾರಪ್ಪ ಅಭ್ಯರ್ಥಿ ಅನ್ನುವಂಥ ಒಂದು ಟೆನ್ಷನ್. ಶ್ರೀನಿವಾಸ್ ಗೌಡ ಅವರು ಪವರ್ ಟಿವಿ ಜೊತೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಹೇಳಿದರು ಸಿದ್ದರಾಮಯ್ಯ ಅವರು ಅಲ್ಲಿ ವಿನ್ ಆಗೆ ಆಗ್ತಾರೆ ಅಂತ. ಈಗ ಜೆಡಿಎಸ್ಗೆ ಬೇರೆ ಯಾವ ಆಪ್ಷನ್ ಇದೆ ಅಂತ ಇಲ್ಲಿ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಹೇಳಿದ ಮೇಲೆ ಒಂದಿಷ್ಟು ಲೆಕ್ಕಾಚಾರಗಳು ಬದಲಾಗ್ತಾ ಇದ್ದಾವೆ. ಬಿಜೆಪಿ ಕೂಡ ಒಂದಿಷ್ಟು ಲೆಕ್ಕಾಚಾರನ ಹಾಕ್ಕೊಂಡು ಮೊದಲು ಮಾಡೋಂಥ ಪ್ಲಾನನ್ನು ಒಂದು ಸ್ವಲ್ಪ ಮಟ್ಟಿಗೆ ಚೇಂಜ್ ಅನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಹೀಗಾಗಿ ಜೆ ಡಿ ಎಸ್ ಕೂಡ ತನ್ನ ಪ್ಲಾನನ್ನು ಚೇಂಜ್ ಮಾಡ್ಕೊಳ್ತಾ ಅನ್ನುವಂಥ ಲೆಕ್ಕಾಚಾರಗಳು ಇಲ್ಲಿ ಬಹುಮುಖ್ಯವಾಗಿ ಒಂದು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇಲ್ಲಿ ಬಹುಮುಖ್ಯವಾಗಿ ಒಂದಿಷ್ಟು ಚರ್ಚೆ ಆಗ್ತಿರುವಂತೆ ಈಗ ಹೇಳ್ತಿರುವಂತೆ ಇಲ್ಲಿ ಜೆ ಡಿ ಎಸ್ ತನ್ನ ಪ್ಲಾನನ್ನು ಬದಲಾಯಿಸಿಕೊಳ್ಳುತ್ತಾ ಅನ್ನುವಂಥ ಚರ್ಚೆಗಳು ಹೆಚ್ಚು ದಟ್ಟಾಗಿ ಕಾಣ್ತಾ ಇದೆ. ಯಾಕಂದರೆ ಕೋಲಾರ ಕ್ಷೇತ್ರಗಳಲ್ಲಿ ಮೇಜರ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಅದು ಒಕ್ಕಲಿಗ ಮತಗಳು ಮತ್ತು ಅಲ್ಪಸಂಖ್ಯಾತ ಮತಗಳು. ಈ ಎರಡೂ ಕಡೆ ಯಾವ ಕಡೆ ಹೆಚ್ಚು ಶಿಫ್ಟ್ ಆಗುತ್ತೆ ಅಥವಾ ಒಕ್ಕಲಿಗ ಪ್ಲಸ್ ಅಲ್ಪಸಂಖ್ಯಾತ ಮತಗಳು ಎರಡನ್ನೂ ಕೂಡ ತೆಗೆದುಕೊಂಡಂಥ ಅಭ್ಯರ್ಥಿಗಳು ಗೆಲ್ತಾ ಹೋಗುತ್ತೆ. ಕಳೆದ ಬಾರಿ ಜೆ ಡಿ ಎಸ್ ಕೂಡ ಆಗಿದ್ದದು ಅನುಕಂಪದ ಮತಗಳು. ಅದೇ ರೀತಿಯಾಗಿ ಇಲ್ಲಿ ಅಲ್ಪಸಂಖ್ಯಾತ ಮತಗಳು ಕೂಡ ಜೆ ಡಿ ಎಸ್ ಅಂತ ಧ್ರುವೀಕರಣ ಆಗಿರುವಂಥ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ನಲ್ಲಿ ಶ್ರೀನಿವಾಸ್ ಗೌಡರು ಗೆದ್ದಿದ್ದರು. ಈ ಬಾರಿ ಅವರು ಕಾಂಗ್ರೆಸ್ಗೆ ಹೋದರೂ ಕೂಡ ಅಲ್ಲಿ ಅವ್ರಿಗೆ ವರ್ಚಸ್ಸು ಇಲ್ಲ ಅನ್ನೋಂಥದ್ದು ಹೇಳ್ತಿದ್ದು ಜೆ ಡಿ ಎಸ್ ನಾಯಕರುಗಳೇ ಹೇಳ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಈಗಾಗಲೇ CMR ಶ್ರೀನಾಥ್ ಅವರನ್ನ ಘೋಷಣೆಯನ್ನು ಮಾಡಲಾಗಿದೆ. ಇನ್ನೊಂದು ಸುತ್ತಿನಲ್ಲಿ ಈಗ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಜೆಡಿಎಸ್ನಿಂದ ಘೋಷಣೆಯನ್ನು ಮಾಡಿದ್ರೆ ಅಲ್ಪಸಂಖ್ಯಾತ ಮತಗಳನ್ನು ಕೂಡ ಅವರು ಸಳಿಬಹುದು. ಸಿದ್ದರಾಮಯ್ಯನವರಿಗೆ ಸ್ಟ್ರಾಂಗ್ ಹೋಲ್ಡ್ ಅಂತ ಕರೆತಕ್ಕಂಥ ಅಲ್ಪಸಂಖ್ಯಾತ ಮತಗಳನ್ನು ಅವರು ಪಡ್ಕೊಳ್ಬೋದು. ಹೀಗೆ ಅರ್ಧದಷ್ಟಾದರೂ ಕೂಡ ಅಲ್ಪಸಂಖ್ಯಾತ ಮತಗಳನ್ನು ಪಡ್ಕೊಂಡ್ರೆ ಅದೇ ರೀತಿಯಾಗಿ ಒಕ್ಕಲಿಗ ಮತಗಳನ್ನು ಕೂಡ ಕೇಂದ್ರೀಕರಿಸಿಕೊಂಡು ಕುಮಾರಸ್ವಾಮಿಯವರು ಮತ್ತು ಬೇರೆ ಬೇರೆ ನಾಯಕಗಳಿಂದ ಆ ಮತಗಳನ್ನು ಕೂಡ ಒಂದಿಷ್ಟು ಧ್ರುವೀಕರಣಗಳನ್ನು ಮಾಡಿಕೊಂಡ್ರೆ ಇಲ್ಲಿ ಜೆ ಡಿ ಎಸ್ ಗೆಲ್ಲಲಿಕ್ಕೆ ಸುಲಭ ಅಂತೇಳಿ ಒಂದಿಷ್ಟು ಲೆಕ್ಕಾಚಾರಗಳು ಆಗ್ತಾ ಇದೆ. ಈ ಮೂಲಕವಾಗಿ ಇಲ್ಲಿ ಅಂದರೆ ಕೋಲಾರ ಕ್ಷೇತ್ರಗಳಲ್ಲಿ ಈ ಒಂದು ಕ್ಷೇತ್ರಗಳಲ್ಲೂ ಕೂಡ ಕೋಲಾರದಲ್ಲಿ ಸಿದ್ದರಾಮಯ್ಯವರು ಮಣಿಸಲಿಕ್ಕೆ ಜೆ ಡಿ ಎಸ್ ಪ್ಲಾನನ್ನು ಮಾಡ್ಕೊಳ್ತಾ ಇದೆ. ಹಿಂದೆನೂ ಕೂಡ ಯಾಕಂದರೆ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಹೋಗಿ ಬಂದ ತಕ್ಷಣವಾಗಿ CM ಇಬ್ರಾಹಿಮ್ನವ್ರನ್ನ HD ಕುಮಾರಸ್ವಾಮಿಯವರು ಭೇಟಿಯಾದರು. ಅದಾದ ನಂತರ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಜೆ ಡಿ ಎಸ್ ಇಲ್ಲಿ ತನ್ನ ಅಭ್ಯರ್ಥಿಗಳನ್ನು ಚೇಂಜ್ ಮಾಡುತ್ತಾ ಅಥವಾ ಅವರೇ ಅಭ್ಯರ್ಥಿಗಳನ್ನು ಮೂಲಕವಾಗಿ ಮತ್ತೊಂದಷ್ಟು ಸ್ಟ್ರಾಟಜಿಗಳನ್ನು ಮಾಡಿಕೊಂಡು ಅಲ್ಪಸಂಖ್ಯಾತರಿಗೆ ನಾಯಕರುಗಳನ್ನು ಬಳಸ್ಕೊಂಡು CMR ಮೂಲಕನೇ ಇಲ್ಲಿ ಸಿದ್ದರಾಮಯ್ಯನವರು ಸೋಲಿಸ್ತಾ ಅನ್ನುವಂಥ ಚರ್ಚೆಗಳೀಗ ದಟ್ಟವಾಗ್ತಾ ಇದೆ. ಹೀಗಾಗಿ ಒಕ್ಕಲಿಗ ಮತ್ತು ಅಲ್ಪಸಂಖ್ಯಾತ ಫ್ಯಾಕ್ಟರ್ ವರ್ಕ್ ಮಾಡಿದ್ರೆ ಕೋಲಾರ ಕ್ಷೇತ್ರಗಳಲ್ಲಿ ಗೆಲುವು ಸುಲಭ ಅನ್ನುವಂಥದ್ದು ಲೆಕ್ಕಾಚಾರ. ಲೀನಶ್ರೀ, ಥ್ಯಾಂಕ್ ಯು. ರೂಪೇಶ್, ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು. ದಿನಕ್ಕೆ 9-10 ಸಾವಿರ ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು. ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.